ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:18. ನಮ್ಮ ಈ ಸೋಮವಾರ 10th July 2023 ಮಹಾಸಂಚಿಕೆಯ ನಂಬರು 2374 ಜೀವನ ಬದುಕು Part-78 ನಿತ್ಯ ಸತ್ಯ ದರ್ಶನ ಜೀವನದ ಆಗುಹೋಗುಗಳು ಲೈಫ್ ಸ್ಕಿಲ್ಸ್ ಇವೆಲ್ಲ ನಾವು ಈ Part-78 ತಿಳ್ಕೊಳ್ಳೋದಕ್ಕೆ ಒದಗಿ ಬಂದಂಥ ಸಿಗ್ನೇಚರ್ ಟ್ಯೂನು ಆರ್ಬಿ ರಾಗ. ಅದರಲ್ಲಿ ಎಗೇನ್ ಪುರಂದರದಾಸರ ಒಂದು ದೇವರನಾಮದ ತುಣುಕು, ತಾಳಬೇಕು ತಕ್ಕ ಮೇಳಬೇಕು. ನೋಡಿ ಅದೆಷ್ಟು ಅದು ಮುಂದಕ್ಕೆ ತುಂಬಾ ಸಾಹಿತ್ಯ ಇಲ್ಲಿ ನನಗೆ ತುಂಬ ಇಷ್ಟವಾಗಿದೆ. ತಾಳಬೇಕು ಅಂದರೆ ತಾಳ್ಮೆ ಬೇಕು ಅಂತ ಇನ್ನೊಂದು ಅರ್ಥ. ಇನ್ನೊಂದು ಸಂಗೀತದ ಪಾರ್ಲೆನ್ಸಲ್ಲಿ ಒಂದು ರಿದಮ್ ಇರಬೇಕು ಅಂತ. ನಾವು ಜೀವನದ ಪಥದಲ್ಲಿ ನಡೆಯುವಾಗ ಒಂದು ಕಾಲು ಇಷ್ಟುದ್ದ ಇನ್ನೊಂದು ಕಾಲು ಇಷ್ಟುದ್ದ, ಅಲ್ಲೊಂದು ಪೇಸ್ ಇರುತ್ತೆ. ಒಂದೊಂದು ಕಾಲಿಗೂ ಒಂದು ಸ್ಪೇಸ್ ಇರುತ್ತೆ, ಒಂದು ಪೇಸ್ ಇರುತ್ತೆ, ಒಂದು ರಿದಮ್ ಇರುತ್ತೆ. ಜೀವನದಲ್ಲಿ ರಿದಮೆಟಿಕ ನಮ್ಮ ಈವನ್ನು ಹೃದಯದ ಒಳಗಡೆಯೂ ಕೂಡ 72 ಎದೆ ಬಡಿತ ಅಂತ ಹೇಳ್ತಾರೆ.
ಆಮೇಲೆ ಬಿ ಪಿಗೊಂದು ವ್ಯಾಲ್ಯೂ ಕೊಡ್ತಾರೆ, ಶುಗರ್ಗೊಂದು ವ್ಯಾಲ್ಯೂ ಕೊಡ್ತಾರೆ. ಸೊ ನಾವೀಗೊಂದು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಹೋಗ್ತೀವಿ ಅಂದರೆ ಎಲ್ಲ ವ್ಯಾಲ್ಯೂಸು ಇಷ್ಟು ಎಲ್ ಡಿ ಎಲ್ಲು ಎಚ್ ಡಿ ಎಲ್ಲು ನೋಡಿ ನಾವು ಇದೆ ವಿಚಿತ್ರವಾದ ನಮ್ಮ ಎಷ್ಟು ಹೇಳೋರು ಆ ಕಾಲದಲ್ಲಿ ನಮಗೆಲ್ಲ ಈ ಕೊಬ್ಬು ಕೊಲೆಸ್ಟ್ರಾಲ್ ಬಗ್ಗೆ ಗೊತ್ತಿರಲಿಲ್ಲ ಅಷ್ಟೊಂದು. ಆವಾಗ ಹೊಸದಾಗಿ ಯಾರೋ ಒಬ್ಬರು ಬಂದಾಗ ಕೊಲೆಸ್ಟ್ರಾಲ್ ಬೇಕಾಯ್ತದೆ, ಲೋ ಜಾಸ್ತಿ ಇದೆ ನಿಮಗೆ, ನಾನು ಹಿಂಗೆ ಆಗದಿಂದಲೂ ಹೇಳ್ತಾ ಇರಲಿಲ್ವ ನಿಂಗೆ ಕೊಬ್ಬು ಜಾಸ್ತಿ ಅಂತ. ನೋಡಿ ಕೊಬ್ಬು ಜಾಸ್ತಿ ಅಂದರೆ ಕೊಲೆಸ್ಟ್ರಾಲ್ ಅಂತ ಆಗ ಬೈದರು ಅಂದ್ಕೋತೀವಿ. ಅದೇ ನಮ್ಮ ದುಡ್ಡೇ ನಾವು ಕೊಟ್ಟು ನಮ್ಮ ಬ್ಲಡ್ಡೇ ನಾವು ಕೊಟ್ಟು ಒಬ್ಬ ಪ್ಯಾಥಾಲಜಿಗೆ ಹೋಗಿ ಅಷ್ಟ ಹೋಗಿ ನಿಮಗೆ ಇಷ್ಟೊಂದು ಕೊಬ್ಬು ಜಾಸ್ತಿ ನಿಮಗೆ ಅಂತ ಅವ್ರು ಹೇಳಿದ್ರೆ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ ಕಡಿಮೆ ಮಾಡ್ಕೊಳ್ಳಿ ಅಂತ. ಅವರು ಕನ್ನಡದಲ್ಲಿ ನಿಮಗೆ ತುಂಬ ಕೊಬ್ಬು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದರೆ ಕೋಪ ಬರುತ್ತೆ. ಅಂದರೆ ಅರ್ಥ ಜೀವನದ ಮಾತಿನಲ್ಲಿ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಾವು ಯಾವ ರೀತಿ ಇರಬೇಕು, ಮಾತು ಕತೆ ವ್ಯವಹಾರ ನಡವಳಿಕೆ ರೀತಿ ನೀತಿ ಇವುಗಳೆಲ್ಲ ಮಾನವ ಜನ್ಮಕ್ಕೆ ತಾಳಬೇಕು ಅಂತಾರೆ ಜನ. ನೀವೇನು ಮಾಡಿದ್ರು ಕೂಡ ಯಾರು ತಲೆ ನಮ್ಮ ಅಜ್ಜಿ ಒಂದು ಗಾದೆ ಹೇಳೋರು ಎಷ್ಟು ಚೆನ್ನಾಗಿದೆ ಈ ಕಾಲಕ್ಕೆ, ತಲೆ ಕೊಯ್ದಿಟ್ಟರು ಅದನ್ನು ಸೊರೆ ಬುರುಡೆ ಅಂತಾರೆ. ಕೆಲವರು ಒಪ್ಪೋದಿಲ್ಲ, ಊರು ಒಪ್ಪಲ್ಲ ಊರು ಕೊಳಗ ಒಪ್ಪಲ್ಲ ಅಂತ. ಅಂದರೆ ಸರ್ಟನ್ ಪೀಪಲ್ ಅವ್ರನ್ನ ನೀವು ಕನ್ವಿನ್ಸ್ ಮಾಡೋಕ್ಕೆ ಹೋಗೋದು ಇಟ್ಸ್ ಎ ಫೂಲಿಶ್ನೆಸ್. ಹೀಗೆ ಯಾಕೆ ನಾನು ಇದನ್ನೆಲ್ಲ ಇದರ ಹಿನ್ನೆಲೆ ಒಂದು ಇನ್ನೊಂದು ಹಿಂದಿನ ಸಂಚಿಕೆಯಲ್ಲಿ ಹೇಳಬೇಕಾದ್ದನ್ನು ಮರೆತೆ. ನಾವು ಆಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾಯಿದ್ದೇವೆ. ಆ ದೃಷ್ಟಿಯಲ್ಲಿ ಇದುವರೆಗೂ ಇನ್ನೊಂದು ಬಾಕಿ ಉಳ್ಕೊಂಡಿದೆ, ಧೈರ್ಯವಾಗಿ ಹೇಳಬಲ್ಲೆ. ಅದ ಒಂದು ಹಿಂದೆ ಜುಲೈ ಫಸ್ಟ್ 1995 ಇವತ್ತು ಬೆಳಗ್ಗೆ ಅದು ತಿರುಚಿ ರೂಪಕ ಗುರುಗೋ ನಮನ ಅಂತ ಇಂಗ್ಲೀಷಲ್ಲಿ ತಿರುಚನಾಪಲ್ಲಿಯಲ್ಲಿ ಕರ್ನಾಟಕ ಫೆಸ್ಟಿವಲ್ ಅಂತ ಮಾಡಿದ್ರು. ನೋಡಿ ಅದು ಯಾಕೆ ನಾನು ಇದೇನೇ ಹೇಳಿದ್ರು ಅಲ್ಲಿ ಲೆಜೆಂಡಲ್ಲೇ ಬಂದುಬಿಡುತ್ತೆ. ಅದು ಒಂದು ಆ ಕಾಲದ ಒಂದು ರೀತಿಯಾದ ಟೇಪಲ್ ವಿಡಿಯೋ ಇದ್ದಿದ್ದು, ಅದನ್ನು ಸಿ ಡಿ ಮಾಡಿ ಸಂಸ್ಕರಿಸಿ ಅದೇನೇನೋ ಅಲ್ಲಕ್ಕೆ ಟೆಕ್ನಾಲಜಿ ಅದನ್ನೆಲ್ಲ ಉಪಯೋಗಿಸಿ ಪಾಪ ನಮ್ಮ ಎಲ್ ಎನ್ ಟಿಲಿರ್ತಕ್ಕಂಥ ಇಂಜಿನಿಯರ್ ಪ್ರಸನ್ನ ಅನ್ನೋರು ನಿನ್ನೆವರೆಗೆ ಇಷ್ಟೊಂದು ಮಾಡಿ ಇನ್ನೊಂದು ಒಂದು ಬ್ಯಾಚ್ ಕೊಟ್ಟಿದ್ದೆ, ಅಷ್ಟರಲ್ಲಿ ಇನ್ನೊಂದು ಉಳ್ಕೊಂಡಿದೆ ಅದನ್ನು ಇದೆ ಬೆಳಗ್ಗೆ ಬಂದಿದೆ. ತಿರುಚಿ ರೂಪಕ ಅಂತ ಬರುತ್ತೆ, ಪುಟ್ಟು ಇಂಗ್ಲೀಷ್ನಲ್ಲೇ ಮಾಡಿರೋದು, 28 ವರ್ಷಗಳ ಕೆಳಗೆ ಮಾಡಿರೋದು. ಇದೇ ತಿಂಗಳು ಜುಲೈ ಫಸ್ಟ್ 1995 ಅದನ್ನು ನೀವು 1:48:16 ಇದೆ ಅದನ್ನು ತಾವು ಆಲಿಸ್ಬೋದು. ಅದು ವಿಡಿಯೋನೇ ಅದು ಅದೇ ಆದರೆ ಅದು ಆ ಒಂದು ಫಾರ್ಮೆಟ್ ಅಂದರೆ ಯಾಕೆ ನಾ ಇದನ್ನ ಹೇಳೋಕೆ ಹೊರಟಿದ್ದೀನಿ ನೋಡಿ ಎಷ್ಟು ಅದು ನನಗೆ ಒದಗಿ ಬಂದಿದೆ ಅಂದರೆ ತಾಳಬೇಕು. 28 ವರ್ಷದ ಹಿಂದೆ ಐ ನೆವರ್ ಎಕ್ಸ್ಪೆಕ್ಟೆಡ್ ಪ್ರಾಬಬಲಿ ಇನ್ನೂ ಯೂಟ್ಯೂಬೇ ಬಂದಿರಲಿಲ್ಲ ಅನಿಸುತ್ತೆ, ಯೂಟ್ಯೂಬೇ ಬಂದಿರಲಿಲ್ಲ ಹೌದು 15 ವರ್ಷದಿಂದ ಬಂತು ಅಂತೆಲ್ಲ ಓದಿದ್ದೀನಿ. ಸೊ ಅದು ಆಗಿದ್ದಿದ್ದು ಕೋಲ್ಡ್ ಸ್ಟೋರೇಜಲ್ಲಿ ಕಂಪ್ಯೂಟ್ರಲ್ಲಿತ್ತು. ನೋಡಿ ಅದಕ್ಕೆ ಧರ್ಮಕರ್ಮ ಸಂಯೋಗ ಅಂತ ನಾನೇನೋ ಇಂಗ್ಲೀಷ್ನಲ್ಲಿ ಹಾಗೆ ಮಾಡಿದ್ದೀನಿ ಹೀಗೆ ಅಂತ ಹೇಳಿದ್ದಿದ್ರೆ ಆಮೇಲೆ ನನಗೆ ಆ ಥರ ನಾನು ಇನ್ಯಾರದ್ದನ್ನು ಅಲ್ಲಿ ಹಾಕ್ಕೊಳ್ಳೋ ಹಾಗಿಲ್ಲ, ನಂದೇ ಡೈರೆಕ್ಷನ್ನು ನಂದೇ ಈಗ ಒಂದು ಚಾನಲಾಗಿ 2324 ಎಲ್ಲಿವರೆಗೂ ನಾನು ತಾಳ್ಕೊಂಡಿದ್ದೀನಿ ಆಸೆ ಇತ್ತು ನನ್ನ ಹತ್ರ ಇತ್ತು ಅದೆಲ್ಲ ಯಾರೋ ಒಂದು ಸತಿ ಈ ರೀತಿಯಾಗಿ ಒಂದು ಪ್ರಕಟಣೆ ಬರಬೇಕಾದ್ರೆ ಒಂದು ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕು ಎಷ್ಟು ಸಂತೋಷ ಆಗುತ್ತದೆ. ತಮಿಳ್ನಾಡಿನಲ್ಲಿ ಮಾಡಿರ್ತಕ್ಕಂಥದ್ದು ತಿರುಚನಾಪಳ್ಳಿ ಅದು ಒಳ್ಳೆ ಆ ಕ್ಷೇತ್ರದಲ್ಲೆಲ್ಲ ಅಂತಹ ಸಂದರ್ಭಗಳು ನೀವು ಅದು ನೋಡಿದ್ರೆ ಗೊತ್ತಾಗುತ್ತೆ. ಆ ದಿವಸ ತಿರುಚನಾಪಳ್ಳಿ ಸಿಕ್ಕಾಬಿಟ್ಟು ಏನೇನೋ ಸ್ಟ್ರೈಕ್ಗಳು ಆ ಸಂದರ್ಭದಲ್ಲಿ ಜನ ಕಡಿಮೆ ಆಗಿಬಿಟ್ರು ಆದರೂ ಆರ್ಗನೈಸರ್ಸ್ ನನಗೆ ರಿಮೆಂಬರ್ ವೆರಿ ವೆಲ್ ಬೇರೆ 3-4 ಸಭೆಗಳು ಸೇರ್ ಮಾಡಿರೋ ಅದು ಕರ್ನಾಟಕ ಫೆಸ್ಟಿವಲ್ ಅಂತ ಮಾಡಿದ್ದಾರೆ ಅದೇ ಬೇರೆ ತಮಿಳ್ನಾಡಲ್ಲಿ. ಆ ದಿವಸ ಜನ ಏನೇ ಮಳೆ ಏನೇನೋ ಆಗಿ ಜನ ಕಡಿಮೆ ಆದರೆ ಕಾರ್ಯಕ್ರಮ ನಡೀತು. ನೋಡಿ ಆ ಕಾರ್ಯಕ್ರಮ ನಾನು ಯಾರಿಗೂ ಹೇಳ್ತಾ ಇದ್ದೆ ಇದುವರೆಗೂ ಅಯ್ಯೋ ಹೌದಾ ನಿಜಾನ ಅನ್ನೋರು ನೋಡಿ ನಿಜ ಕೇಳೋದು ನಿಜಾನೇ ತಮಿಳ್ನಾಡಲ್ಲಿ ಹೋಗಿ ಯಾಕೆ ಮಾಡಿದ್ರಾ ಕರ್ನಾಟಕ ಫೆಸ್ಟಿವಲ್ ಆಯಿತಾ ಅಂತ. ಈಗ ಯಾವುದಕ್ಕೂ ಸಬೂತು ತಾಳಬೇಕು ಅದಕ್ಕೆ ತಕ್ಕ ಮೇಳಬೇಕು ಗಾನವನ್ನು ಕೇಳಬೇಕೆಂಬುವರಿಗೆ 2-3 ಅರ್ಥ ಬರುತ್ತಲ್ಲಿ ಯಾವ್ದನ್ನಾರು ಅಂದರೆ ನಾವು ಲಿಸನ್ ಮಾಡಬೇಕು. ವಿ ಹ್ಯಾವ್ ಟು ವೆಯ್ಟ್ ಇವತ್ತು ಹಾಕದ ಇಟ್ಗೆ ಎಲ್ಲ ಬಂದುಬಿಡೋದಿಲ್ಲ, ಕ್ವಶನ್ ಆಫ್ ಟೈಮ್. ಅದಕ್ಕೆ ಹೇಗೇನು ನಮಗೊಂದು ಉದಾಹರಣೆ ಬರೋದು ಬ್ಯಾಂಬು ಎಲ್ರಿಗೂ ಗೊತ್ತೆ ಬ್ಯಾಂಬೂನ ಇವತ್ತು ಬೀಜ ಬಿತ್ತಿದ್ರೆ ಈಗ ಒಳ್ಳೆ ಮಳೆ ಬರ್ತಾ ಇರೋ ಕಾಲದಲ್ಲಿ ಅದು ಸುಮ್ಮನೆ ಹಾಗೇ ಇರುತ್ತೆ ಒಂದು 6-7 ವರ್ಷ ಎಲ್ಲ ಹಾಕಿದ್ದೀವಿ ಏನು ಹಾಕಿದ್ವಿ ಮರೆತು ಬಿಟ್ಟಿರ್ತೀವಿ ಹೊಟ್ಟೋಗಿರುತ್ತೆ. ಒಂದು ದಿವಸ ಸ್ಪ್ರೂಟ್ ಔಟ್ ಆಗೋಕ್ಕೆ ಶುರು ಮಾಡಿದ್ರೆ ಒಂದೊಂದು 2-2 ದಿವಸಕ್ಕೆ ಒಂದೊಂದು ಅಡಿ. ಹಾಗೆ ನಮಗೆ 27ನೇ ವರ್ಷದ ಹಿಂದೆ ಹಾಕಿರೋದು ಈಗ ಧೈರ್ಯವಾಗಿ ನಾನು ಹೇಳ್ಕೊಬಲ್ಲೆ. ಯಾಕೆಂದರೆ ಯು ಕ್ಯಾನ್ ಸೀ ಇನ್ ಯುವರ್ ಯೂಟ್ಯೂಬ್
ಅದು ನಂಗೆ ನಂಬರ್ ಬರ್ಕೊಳ್ಳೋದು, ನಾಳೆ ಹೇಳ್ತೀನಿ. ಇವತ್ತಿನ ಇದರಲ್ಲಿ ಕಂಟಿನ್ಯೂಸ್ ಆಗಿ ಪ್ಲೇಲಿಸ್ಟ್ಗೂ ಅದನ್ನ ಹಾಕ್ತೀನಿ. ಅದೊಂದು ಹೇಳಬೇಕು, ಈಗ ನಂಗೆ ಅದೊಂದು ಸ್ವಲ್ಪ ಡೈಲೆಮ್ಮ ಬಂತು. ಏನು ಅಂದರೆ, ಇದು ವೀಡಿಯೋನೇ, ಬಾಕಿ ಇರೋದೆಲ್ಲ ಆಡಿಯೋ ಕನ್ವರ್ಟೆಡ್ ಇಂಟು ವೀಡಿಯೋ. ಇದು ಪ್ಯೂರ್ ವೀಡಿಯೋ, ಬಟ್ ಭಾಳ ಓಲ್ಡ್ ಟೈಪಲ್ಲಿ ಇದ್ದಿದ್ದು. ಅದು ಭಾಳ ಎಲ್ಲ ಇದಾಗ್ಬಿಟ್ಟಿತ್ತು, ಶಿಥಿಲವಾಗ್ಬಿಟ್ಟಿತ್ತು. ಅದನ್ನೇ ಸಿ ಡಿ ಮಾಡಿ ಹೀಗೆ ಕನ್ವರ್ಟ್ ಮಾಡಿ ಹಾಕಿದಾಗ ನನಗೆ ಎಲ್ಲೋ ಒಂಥರ ಒಂದು ನಿಧಿ ಸಿಕ್ಕದಾಗಾಯಿತು. ನಿಧಿ ಜಾಲ ಸುಖಮ ರಾಮನ ಸೇವಾ ಸನ್ನಿಧಿ ಸುಖಮ. ನಿಜವಾಗ್ಲೂ ಇದು ನಮಗೆ ಕೊಡೋ ಒಂದು ಆನಂದ. ಅಂದರೆ ಒಂದು ಸಮಾಜಕ್ಕೆ ನಾವು ಯಾವತ್ತೋ ಮಾಡಿದ್ದು ಒಂದು ಒಳ್ಳೆಯ ಕೆಲಸ. ಅದರ ಕ್ವಾಲಿಟಿ ಬಗ್ಗೆ ನಾನು ಮಾತಾಡೋದಿಲ್ಲ, ಅದು ಆಗ ನನಗೆಷ್ಟು ಇತ್ತೋ ಅಷ್ಟು ಕೊಟ್ಟಿದ್ದೀನಿ. ಈಗ 2374 ಜೀವನ ಬದುಕು ನಿತ್ಯಸತ್ಯ ದರ್ಶನಕ್ಕೆ ಅದು ಒದಗಿ ಬಂದಿರೋದು ನನ್ನ ಯಾವುದೋ ಪೂರ್ವಜನ್ಮ ನಮ್ಮದು ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ತಮ್ಮಂಥ ಸುಸಂಸ್ಕೃತರ ಒಂದು ಹರಕೆಯಿಂದ ಇವೆಲ್ಲ ಹೊರಬರ್ತಾ ಯಾರೋ ಒಬ್ಬರನ್ನ ದೇವರು ನಮಗೆ ತೋರಿಸ್ತಾರೆ ಯಾರದೋ ಮೂಲಕ. ಇದು ನಮಗೆಲ್ಲರೂ ಅದರಿಂದ ಜೀವನದಲ್ಲಿ ಕಾಯಬೇಕು, ತಾಳಬೇಕು, ತಕ್ಕ ಮೇಳಬೇಕು ಅಂದರೆ ನಾವು ಅಷ್ಟು ಕೆಲಸ ಮಾಡಿರಬೇಕು. ಅದನ್ನೇ ಇವ್ರುಗಳು ತಕ್ಕ ಮೇಳಬೇಕು ಅಂದರೆ ಬರೀ ನಮಗೆ ಎಲ್ಲ ದಿಢೀರ್ ಅಂತ ಬಂದುಬಿಟ್ರಾಗಲ್ಲ. ಯು ಹ್ಯಾವ್ ಟು ವರ್ಷಿಪ್, ದೆನ್ ವಿಸ್ಡಮ್ ವಿಲ್ ಕಮ್. ಅದನ್ನೇ www.com ಶಿವಶಕ್ತಿ ಶಿವ ಮತ್ತು ಪ್ರಕೃತಿ ಪುರುಷರ ಒಂದು ಆಶೀರ್ವಾದ ಇರಬೇಕು. ಅದಿಲ್ಲದೇ ನಮಗೆ ಸುಮ್ಮನೆ ಬರುವುದೇ ಮುಕುತಿ ಅಂತ ದಾಸರೆ. ಸುಮ್ಮನೆ ಯಾವುದು ಬರೋದಿಲ್ಲ, ಮಾಡಿದರೆ ಮಾಡಿದ್ದುಣ್ಣೋ ಮಾರಾಯ, ವಾಟ್ ಯು ಸೋ ಸೋಷಲ್ ಯು ರಿಪ್. ಅದಕ್ಕೆ ಇಂಥ ಸೂತ್ರಗಳು ನಮಗೆ ನೋಡಿ ಇವೆಲ್ಲ ನಿತ್ಯ ಜೀವನದ ಬದುಕಿನಲ್ಲಿ. ಇದು ನಾನು ಈಗ ಹೇಳಿದ್ದೀನಿ, ಎಷ್ಟೋ ಇದನ್ನು ಕೇಳ್ತಾ ಇರುವಂಥ ಸುಸಂಸ್ಕಾರ ಅವ್ರದ್ದು ಯಾವುದೋ ಒಂದು ಪುಸ್ತಕ ಯಾವುದೋ ಟ್ರಂಕಲ್ಲಿ ಹಳೆದು ಬಿದ್ದಿರುತ್ತೆ, ಎಷ್ಟೋ ಸಂಗ್ರಹ ಮಾಡಿರ್ತೀರ ಪಾಪ. ಆವಾಗ ಯಾರೋ ಬಂದು ಮಗನೋ ಮೊಮ್ಮಗನೋ ಯಾರೋ ಒಬ್ಬರು, ಅಪ್ಪ ಅಮ್ಮ ನೀವು ಇಂದೆಂಥ ಕೆಲಸ ಮಾಡಿದ್ದೀರಾ, ಇದನ್ನು ಪ್ರಕಟಿಸ್ತೀವಿ ಬರ್ಬೋದೇ ದಡ್ಡೆ. ನಮಗೆಲ್ಲ ಈಗ ಆಗ್ತಾ ಇರೋದು ಹಾಗೆ, ಅದು ಎಷ್ಟೋ ಸಂದರ್ಭದಲ್ಲಿ ಅದು ಎಲ್ಲಿ ಹುಡುಕಿದ್ರೂ ಸಿಗೋದೇ ಇಲ್ಲ. ಅಮೂಲ್ಯವಾದಂಥ ವಸ್ತುಗಳನ್ನು ನಾವು ಯಾಕೆ ಆರ್ಕೈವ್ಸಲ್ಲಿ ಕೆಲವ್ರನ್ನ ಇಡ್ತಾರೆ ಹೇಳಿ ನೋಡಿ. ಯಾಕೆ ಮ್ಯೂಸಿಯಮ್ಮಲ್ಲಿ ಕೆಲವು ಯಾವೊಬ್ಬರದ್ದು ದೊಡ್ಡ ಮಹಾತ್ಮರ ಒಂದು ಅವರು ಉಪಯೋಗಿಸಿದ ಚಪ್ಪಲಿ ಕೂಡ ಇಡ್ತೀವಿ ನಾವು ಅಲ್ವಾ? ಇದು ಯಾಕೆ ಅಂದರೆ ಅವರು ನಡೆದ ಬಂದ ದಾರಿ ಆ ಥರ ಇರುತ್ತೆ, ಅದಕ್ಕೂ ನಮಗೊಂದು ದಾರಿದೀಪವಾಗಲಿ ಅನ್ನೋದಕ್ಕೆ ಈ ಸೂತ್ರಗಳೆಲ್ಲ. ನಾವು ಪ್ರೌಢಶಾಲೆಯಿಂದ ಹೊರಬಂದ ತಕ್ಷಣ ನಮಗೇನಾಗಿರುತ್ತೆ, ಓ ನಾನು ಎಷ್ಟೊಂದು ಓದ್ಬಿಟ್ಟಿದ್ದೀನಿ, ನನಗೆ ನೋಡಿ ಅವ್ರಿಗೆ ಇಷ್ಟು ಬರುತ್ತೆ, ಅವ್ರು ಅಷ್ಟು ಬರಬೇಕಾದ್ರೆ ಅಲ್ಲೂ ಟ್ರೈನಿಂಗ್ ತೊಗೋಬೇಕು, ಎತ್ಕೋತಾ ಬಂದು ಒಣಗಾಮಡಿ ಅಂಕಂಪು ಅಂತ ಕೊಟ್ಬಿಡೋದಿಲ್ಲ. ಯಾವಟು ಅವರು ಹಾಗೆ ಕಷ್ಟಪಟ್ಟೆ, ಅದರಿಂದ ಯು ಹ್ಯಾವ್ ಟು ವಿ ತಾಳಬೇಕು. ಅದನ್ನೇ ನೋಡಿ ಪುನರ್ದಾಸರ ದೇವನ ಅದಕ್ಕೆ ಆರ್ ಬಿನೂ ರಾಗ ಟ್ಯೂನ್ ಮಾಡಿರೋದು ಹೇಗೆ, ಅದಕ್ಕೋಸ್ಕರ ನಾನು ಒಂದು ರೂಪಕದಲ್ಲಿ ಹಾಕಿದ್ದೀನಿ ಅದನ್ನ. ಆರ್ ಬಿ ಅರಳಬೇಕು ಮನಸ್ಸು. ಸುಮ್ಮನೆ ಎಷ್ಟೇ ವಿದ್ಯೆ ಇದ್ದರೂ ಕೂಡ ಅದಕ್ಕೆ ನಮ್ಮ ಒಂದು ಎಕ್ಸಿಬಿಷನ್ನಲ್ಲಿ ಹೊಸದಾಗಿ ಎಲ್ಲ ಕಡೆಯಲ್ಲೂ ಇರುತ್ತೆ, ಎಕ್ಸಿಬಿಷನ್ಲ್ಲಿ ಹೋದಾಗ ಒಂದು ಹಪ್ಪಳ ಮಾರೋ ಅಂಗಡಿ ಇರೋದು ಅಲ್ಲಿ ದೊಡ್ಡದು ಸಣ್ಣಗಿರೋದು ಒಂದು ಉದ್ದಪ್ಪಳ ದೊಡ್ಡ ಬಾಂಡ್ಲೆ ಎಣ್ಣೆಗೆ ಹಾಕ್ಬಿಟ್ಟು ಅದನ್ನ ಒಂದು ಸತಿ ಹಿಂಗಂದರೆ ಇಷ್ಟಾಗಲ ಹಪ್ಪಳ ಆಗೋದು. ಅಂದರೆ ಎಷ್ಟು ಸಣ್ಣದಾಗಿರೋದು ಅದು ಆಮೇಲೆ ಯಾವತ್ತೋ ಒಂದು ದಿವಸ ವಿ ಹ್ಯಾವ್ ಟು ವೆಯ್ಟ್. ಅರಳಿಂದ ಅರಳೋದು ನಮ್ಮ ಮನಸ್ಸು ಅರಳಬೇಕು, ಆಮೇಲೆ ಅದು ಮರಳಬೇಕು. ಅರಳಿ ಮರಳಿ ಇವೆರಡೂ ಆಯಿತು, ಅರಳಿಬಿಟ್ಟಿದೆ ಅಂದರೆ ತಿರ್ಗಾ ಅದು ಪಕ್ಕಳೆಗಳೆಲ್ಲ ಉದುರೋಗುತ್ತೆ, ತಿರ್ಗಾ ಅದು ಇನ್ನೊಂದು ಬೀಜ ಹಾಕಿ ಇನ್ನೊಂದು ಅರಳಿಸ್ಬೇಕು. ಸೊ ನಾವು ಒಬ್ಬರೇ ಅರಳೋದಲ್ಲ, ನಮ್ಮ ಜೊತೆ ಇರೋದನ್ನ ಸುತ್ತಮುತ್ತಿನ ವಾತಾವರಣ ಅಂತಹ ಒಂದು ಬೀಜವನ್ನು ಬಿತ್ತಿ ಆವಾಗ ನೋಡಿ ನಮ್ಮ ಬದುಕು ಜೀವನ ಆಗು ಹೋಗುಗಳಿಗೆ ಒಂದು ಆಗು ಬದಲು ಆಗಬೇಕು ನಾವು, ಆಮೇಲೆ ಎಲ್ಲ ಏನೋ ಮಾಡಿ ಬದುಕಿ ಹೋಗು ಇಷ್ಟು ಆಗೋದೇ ಇಂಪಾರ್ಟೆಂಟ್ ಅಲ್ಲ. ನಾವು ಬದುಕ್ತೀವಲ್ಲ ಆಗ್ತೀವಿ, ನಾವು ಏನೋ ಒಂದು ಆಗಿರ್ತೀವಿ, ಆಮೇಲೆ ಅದನ್ನು ಕೊಟ್ಟು ಆಮೇಲೆ ಹೋಗು ಆಗು ಹೋಗುಗಳ ಮೇಲೆ ಯೋಚನೆ ಮಾಡು. ನಾವು ಯಾರೋ ಹೇಳ್ಬೇಕಾದ್ರೆ ಯೋಚನೆ ಮಾಡೋ ನೀನು ಸ್ವಲ್ಪ ಇದನ್ನು ನೀವು ಒಂದು ಕೆಲಸ ತೊಗೋಬೇಕಾದ್ರೆ ಇದರದ್ದು ಬಗ್ಗೆ ಅಂದರೆ ಎಲ್ಲ ನೋ ಸ್ಟೋನ್ ಅಂಟರ್ಡ್ ಎಲ್ಲ. ಆಮೇಲೆ ಅದಕ್ಕೆ ಇನ್ನೂ ಒಂದು ಹೇಳ್ತಾರೆ, ಅದಕ್ಕೆ ಅಳದು ಸುರಿದು ಮಾಡು ಅಂತ. ಸಿ ಒಂದು ಕಡೆ ಒಂದು ಕೆಲಸ ತೊಗೋಬೇಕಾದ್ರೆ ಇಸ್ ಇಟ್ ಪಾಸಿಬಲ್, ಇಸ್ ಇಟ್ ಮೈ ಕಪ್ ಆಫ್ ಟೀ. ಏನು ಮಕ್ಕಳುಗಳು ಪಾಪ ಕೆಲಸಕ್ಕೆ ಸೇರೋರು ಎಲ್ರಿಗೂ ನಾವೆಲ್ಲ ನಿತ್ಯ ಜೀವನದಲ್ಲಿ ಜೀವನ ಬದುಕಿನಲ್ಲಿ ಇದಕ್ಕೆ ಒಂದಿಷ್ಟು ಮಹಾನುಭಾವರು ಕೊಟ್ಟಿರೋ ಸೂತ್ರ ಅವರದ್ದನ್ನು ನಾನು ಒಂದು ಎನ್ಯೂಮರೇಟ್ ಮಾಡಿಕೊಂಡು ಒಂದೊಂದು ಆಗ. ಆಮೇಲೆ ನಮ್ಮ ಉಪಾಧ್ಯಾಯರು ತುಂಬ ಕಟುವು ಎಂದು ಭಾವಿಸಿದ್ದಾರೆ ನಮಗೆ. ನಾವೆಲ್ಲರೂ ಈಗಿನವರು ಅಷ್ಟಿಲ್ಲ, ಯಾಕಂದರೆ ಈಗ ಚೈಲ್ಡ್ ಬೀಟಿಂಗು ಅಬ್ಯೂಸಿಂಗ್ ಎಲ್ಲ ಅಫೆನ್ಸ್ ಆಗಿಬಿಟ್ಟಿರುತ್ತೆ.
ನಾವು ನನ್ನ ಕಾಲ ವಯೋಮಾನದವರು ಯಾವುದೇ ದೇಶದಲ್ಲಿರಲಿ, ಆಗ ನಾವೆಲ್ಲ ಒಂದು ರೀತಿಯಾದ ಒಂದು ಸ್ಟ್ರಿಕ್ಟು ಒಂದು ಡಿಸಿಪ್ಲಿನಲ್ಲಿ ಬಂದರು. ಇದೇ ನಮ್ಗೆ ಬಿಡ್ತಾ ಇವೆ, ಬೈಯೋರು ಹೀನಾಮಾನ ಬೈಯೋರು, ಬೈದು ಹೇಳಿದವರು ಬದುಕೋಕ್ಕೆ ಹೇಳಿದ್ರು ಅಂತ. ಆಮೇಲೆ ಏಟ್ಗಳು ಸಿಕ್ಕಾಬಿಟ್ಟೆ, ಮನೆ ಬಿಟ್ಟು ಓಡಿಸೋರು, ಆಹಾರದ ಬೆಲೆ ಗೊತ್ತಾಗಲಿ, ಹೋಗು ಭಿಕ್ಷೆ ಬೇಡ ಹೋಗು ಅನ್ನೋರು. ಸಿ ಅಂದರೆ ಈಗ ಅದೆಲ್ಲ ನಾವು ಬೇರೆ ರೀತಿ ತೊಗೊಂಡ್ಬಿಡ್ತೀವಿ, ಅದಕ್ಕೆಲ್ಲ ಕೋರ್ಟ್ ಕಚೇರಿ ಕೊಟ್ಟೋಗ್ತಾರೆ. ಆದರೆ ಒಂದು ಅಂಕೆ ಒಂದು ಶಿಕ್ಷೆ ಇವೆರಡೂ ಒಬ್ಬ ಮನುಷ್ಯನಿಗೆ ಬೆಳೆಯೋವರೆಗೂ ಹೇಗೆ ನಾವು ಒಂದು ಈಗ ಇದು ವನಮಹೋತ್ಸವ ಅಂತ ಮಾಡ್ತೀವಿ, ಬೀದಿ ಬೀದಿಗಳಲ್ಲಿ ಗಿಡ ನೆಡ್ತಾರೆ. ಫಸ್ಟ್ ಗಿಡ ನೆಟ್ಬಿಟ್ರು ಅಂದರೆ ಹಿಂದ್ಗಡೆಯಿಂದ ಆಡು ಕುರಿ ಹಸು ಬಂದು ಮೇಯ್ಕೊಂಡು ಹೊರಟೋಗುತ್ತೆ, ಅದಕ್ಕೆ ಒಂದು ಗಾರ್ಡ್ ಹಾಕ್ತಾರೆ, ಒಂದು ಗಾರ್ಡ್ ಹಾಕ್ತಾರೆ. ಆಮೇಲೆ ಮಾಡೋ ಸರಿಯಾಗಿ ಮಾಡೋರು ಒಂದು ಸ್ವಲ್ಪ ದಿವಸ ಅದನ್ನು ರೇರ್ ಮಾಡ್ತಾರೆ, ಒಂದು ಲಾರಿಲಿ ಬಂದು ತುಂಬನೇ ಹಾಕ್ಬಿಟ್ಟು ಅದ್ರ ಒಣಗೋಗುತ್ತೆ ಅಂತ. ನೆಕ್ಸ್ಟ್ ಡೇ ಬಂದು ಒಂದು ವಾರ ನೀರು ಹುಯ್ತಾರೆ, ಆಮೇಲೆ ಅದು ಬೆಳೆಯುತ್ತೆ. ಎಷ್ಟೋ ದೊಡ್ಡ ಬೆಳೆದಾದಮೇಲೆ ಅದೇ ಮರಕ್ಕೆ ಒಂದು ಆನೆ ಕಟ್ಟಿದ್ರೂ ಆ ಮರ ನಿಂತ್ಕೊಳ್ಳುತ್ತೆ, ಓವರ್ ನೈಟ್ ಅದು ಆಗ್ಬಿಡುತ್ತಾ? ಆ ದೃಷ್ಟಿಯಿಂದ ನಾವು ವಿ ಹ್ಯಾವ್ ಟು ವೆಯ್ಟ್, ತಾಳಬೇಕು, ತಕ್ಕ ಮೇಳಬೇಕು. ನಮ್ಮ ಗುರುಗಳು ಅಥವಾ ತಂದೆ ತಾಯಿಗಳು ಏನೋ ಒಂದು ಮಾತು ಅಂದರೆ ಪಾಪ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮನ್ನು ಅವರು ಭಿಕ್ಷಾನ್ನಕ್ಕೆ ಹೋಗಿ ಮಾಡಿ ಸಾಕಿರ್ತಾರೆ. ಏನೋ ಒಂದು ಮಾತು ಅಂದರು ಅಂತ ಹೇಳಿಬಿಟ್ಟು ಅಷ್ಟಕ್ಕೆ ನಾವು ಮನೆ ಬಿಟ್ಟು ಹೊಟ್ಟೋಗೋದು ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅದನ್ನ ತುಂಬ ಜನ ಹೇಳಿದ್ದಾರೆ ನನಗೆ, ಸಾರಿ ಇದನ್ನೆಲ್ಲ ನಿಮ್ಮ ನಿತ್ಯ ಸತ್ಯ ದರ್ಶನದಲ್ಲಿ ಇನ್ವೇರಿಯಬಲಿ ಯಾವ್ಯಾವಾಗ ಬರುತ್ತೋ ಅವಾಗೆಲ್ಲ ಸಾಂದರ್ಭಿಕವಾಗಿ ಸೇರಿಸ್ಕೊಳ್ಳಿ ಅಂತ. ಅದಕ್ಕೆ ದೇವ ಪುರಂದರದಾಸರ ದೇವನಾಮ ಜೊತೆಗೆ ಆ ರಾಗ ಮತ್ತು ನಿಮ್ಮೆಲ್ಲರ ರಾಗ ಅಂದರೆ ಪ್ರೀತಿ, ನಿಮ್ಮೆಲ್ಲರ ಈ ಒಂದು ಸ್ಫುರಣೆಯಿಂದ ಆರು ಬಿಯಲ್ಲಿ ಇದನ್ನ ಒಂದೊಂದು ಸೂತ್ರಕ್ಕೂ ನೀವು ಓದ್ಕೊಂಡು ಹೊರಟೋಗ್ಬೇಡಿ. ಈಗ ಯಾವ ರೀತಿ ಮಾಡ್ತಿದ್ದೀರೋ ಜೀವನದ ನಿತ್ಯ ಸತ್ಯ ದರ್ಶನನ ಉದಾಹರಣೆ ಮೂಲಕನೇ ತೋರಿಸ್ಕೋಬೇಕಾಗ. ಅದಕ್ಕೆ ನಿಮ್ಮೆಂಥ ವಿದ್ಯಾವಂತರುಗಳು, ಜ್ಞಾನವಂತರು, ಸುಸಂಸ್ಕೃತಿಯಿಂದ ಬಂದಂಥ ಫೀಡ್ಬ್ಯಾಕೇ ನನಗೆ ಮೂಲಧನ ಆಗಿದೆ ಅಂಥೇಳಿ ಈ ಸಂಚಿಕೆಗೆ ಮಂಗಳ ಮಾಡಿ ಮುಂದೆ ಭೇಟಿ ಮಾಡ್ತೇನೆ. ನಮಸ್ಕಾರ.